ಆಲೂ ಪರೋಟ ಚಪಾತಿ ಪೂರಿ ಎಲ್ಲದರ ಜೊತೆಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಒಂದು ವೆಜ್ ಮಿಕ್ಸ್ ಕೂರ್ಮವನ್ನು ಇವತ್ತಿನ ವಿಡಿಯೋದೊಳಗೆ ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡು 2 ಟೇಬಲ್ ಚಮಚಪಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೆ. ಅದಕ್ಕೆ ಈಗ ಕಟ್ ಮಾಡಿ ಇಟ್ಕೊಂಡ ಒಂದು ಈರುಳ್ಳಿಯನ್ನು ಹಾಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಒಂಚೂರು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಸೇರಿಸ್ಕೊಂಡಿದ್ದೆ. ಇದನ್ನು ಸರಿ ಮಾಡಿ ಬಾಡಿಸ್ಕಂತೆ. ಈರುಳ್ಳಿ ಎಲ್ಲ ಸರಿ ಬಾಡಿ ಟ್ರಾನ್ಸ್ಪರೆಂಟ್ ಆಪರವರೆಗೆ ಬಾಡಿಸ್ಕೊಂಡ್ಕೊ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ ಒಂದು ಕ್ಯಾಪ್ಸಿಕಮನ್ನು ಹಾಕೊಂಡು ಸರಿ ಮಾಡಿ ಹುರ್ಕಂತೆ. ಅಥವಾ ದೊಣ್ಣೆ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ, ತುಂಬ ಸಣ್ಣದು ಹಂಗಾಗಿ ಒಂದು ಹಾಕೊಂಡಿದ್ದೆ. ನಾನು ಸ್ವಲ್ಪನೇ ಸ್ವಲ್ಪ ಮಾಡ್ತಾ ಇದ್ದೆ, ಈ ಬಾಣಲೆಯಲ್ಲಿ ಒಂದು ಬಾಣಲೆ ಅಪಷ್ಟು ಮಾಡ್ತಾ ಇದ್ದೆ ಅಷ್ಟೇ. ಹಾಗಾಗಿ ಸ್ವಲ್ಪ ಸ್ವಲ್ಪ ತರಕಾರಿಯನ್ನು ಉಪಯೋಗಿಸ್ತಾ ಇದ್ದೆ. ನಿಮಗೆ ಎಷ್ಟು ಬಾಜಿ ಬೇಕು ಅಂದ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕ್ಕು. ನಾನು ಇದಕ್ಕೆ ಈಗ ಒಂದು 1/2 ಕ್ಯಾರೆಟು, ಒಂದು 5-6 ಬೀನ್ಸನ್ನು ಸಣ್ಣ ಕಟ್ ಮಾಡಿ ಸೇರಿಸ್ಕೊಂಡಿದ್ದೆ. ಇದನ್ನು ಎಣ್ಣೆ ಒಳಗೆ ಒಂದು ಸಲ ಸರಿ ಮಾಡಿ ಮಿಕ್ಸ್ ಮಾಡ್ಕಂತೆ. ಹಾಗೆ ಒಂದೇ ಒಂದು ಹಸಿಮೆಣಸನ್ನು ಕಟ್ ಮಾಡಿ ಇದರೊಟ್ಟಿಗೆ ಹಾಕ್ಕೊಂಡಿದ್ದೆ. ಖಾರಕ್ಕೆ ಒಂದೇ ಒಂದು ಹಸಿಮೆಣಸನ್ನು ಉಪಯೋಗಿಸಿದ್ದೆ. ಬಿಳಿ ಮಸಾಲೆಯನ್ನು ನಾನಿಲ್ಲಿ ಮಾಡ್ತಾ ಇದ್ದಿದ್ದರಿಂದ ಹಸಿಮೆಣಸನ್ನು ಉಪಯೋಗಿಸಿದ್ದೆ, ಇಲ್ಲಾಂದರೆ ಅಚ್ಚ ಖಾರದ ಪುಡಿಯನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳೋದು. ಸರಿ ಮಾಡಿ ಮಿಕ್ಸ್ ಮಾಡಿ ಆದ್ರ ಮೇಲೆ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯಿರೋಕ್ಕೆ ಬಿಡ್ತು. ನೀರನ್ನು ಬಿಸಿಗೆ ಇಟ್ಕೊಂಡು ಹಾಕಿದರೆ ತರಕಾರಿಗೆ ಲಾಯ್ಕತ್ತು. ಒಂದು ಮುಚ್ಚಳವನ್ನು ಮುಚ್ಚಿ ಬೇಯೋದಕ್ಕೆ ಬಿಡ್ತೆ. ಈಗ ಮಿಕ್ಸಿ ಜಾರಲ್ಲಿ 1/2 ಟೇಬಲ್ ಚಮಚಪಷ್ಟು ಬಿಳಿ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಗಸಗಸೆ, 1 ಟೀ ಚಮಚಪಷ್ಟು ಗಸಗಸೆ, ಒಂದು 6-7 ಗೋಡಂಬಿ ಪೀಸು, ಮತ್ತು ಒಂದು 5-6 ಬಾದಾಮಿಯನ್ನು ನೆನೆಸಿ ಇಟ್ಕೊಂಡಿದ್ದೆ. ಬಾದಾಮಿ ಸಿಪ್ಪೆ ಎಲ್ಲ ತೆಗೆದು ಇದರೊಟ್ಟಿಗೆ ಹಾಕಿ ಬೇಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ಅರ್ಕಂತೆ. ನುಣ್ಣಗೆ ಅರ್ಧಾಯಿತು. ಸ್ವಲ್ಪನೇ ನೀರು ಹಾಕ್ಕೊಂಡು ಅರ್ಕೊಂಡಿದ್ದೆ ಗಟ್ಟಿಯಾಗಿ. ಬೇಕಾದರೆ ಕಡೆಗೆ ನೀರನ್ನು ಸೇರಿಸ್ಕೊಳ್ಳುತ್ತೆ ಗ್ರೇವಿಗೆ. ಈ ಕಡೆ ತರಕಾರಿ ಎಲ್ಲ ಬೆಂದಾಯಿತು ಕಾಣಿ, ಎಲ್ಲ ಹದವಾಗಿ ಬೆಂದಿರ್ಕು. ತುಂಬ ಮೆತ್ತ ಮೆತ್ತಗಾಗಿ ಹೋಯ್ತಂತ ಇಲ್ಲ, ಹದ ಬೆಂದರೆ ಸಾಕು. ಒಂದ್ಸಲ ಚೆಕ್ ಮಾಡ್ಕೊತ ಇದ್ದೆ ಎಷ್ಟು ಬೆಂದಿತ್ತು ಅಂದ್ಕೊಂಡು. ಕರೆಕ್ಟ್ ಬೆಂದಿತ್ತು, ಇಷ್ಟಾದರೆ ಸಾಕು. ಇದಕ್ಕೆ ಈಗಾಗಲೇ ಅರ್ಧ ಇಟ್ಕೊಂಡು ಮಸಾಲೆಯನ್ನು ಸೇರಿಸ್ಕೊಂಡ್ರೆ ಸರಿ. ಗಸಗಸೆ, ಬಾದಾಮಿ ಮತ್ತು ಗೇರು ಬೀಜ ಎಲ್ಲ ಸೇರಿಸಿರುತ್ತಲ್ಲ, ಒಳ್ಳೆ ಪರಿಮಳಾಗಿ ಬರ್ತಿದ್ದು. ಗೇರು ಬೀಜ ಬಾದಾಮಿ ಹಾಕೋದ್ರಿಂದ ಗ್ರೇವಿ ದಪ್ಪ ಒಪ್ಪೋದಕ್ಕೂ ಹೆಲ್ಪ್ ಮಾಡುತ್ತೆ. ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಸರಿ ಮಾಡಿ ಇದನ್ನು ಕುದಿಸ್ಕೊಳ್ತು. ಯಾವುದೇ ಬೇರೆ ಮಸಾಲೆಯನ್ನೆಲ್ಲ ಹಾಕಿಲ್ಲ, ನಾನು ಗರಂ ಮಸಾಲೆ ಪುಡಿಯನ್ನು ಇದಕ್ಕೆ ಉಪಯೋಗಿಸ್ತೆ. ಹಂಗಾಗಿ ಬೇರೆ ಯಾವುದೇ ಮಸಾಲೆಯನ್ನು ಉಪಯೋಗಿಸಲಿಲ್ಲ. ಬೇರೆ ಮಸಾಲೆಯನ್ನು ನಾವು ಅರಿಯೋದಕ್ಕೆ ಹಾಕಿದರೆ ಅದು ಬಿಳಿ ಬರ್ತಿಲ್ಲ ನಮಗೆ, ಕಲರ್ ಸ್ವಲ್ಪ ಬದಲಾಗ್ತದೆ. ಹಂಗಾಗಿ ಅರಿಯೋದಕ್ಕೆ ಅದನ್ನೆಲ್ಲ ಹಾಕೋಕ್ಕಾಗ. ನಿಮಗೆ ಗರಂ ಮಸಾಲೆ ಪುಡಿ ಹಾಕೋದು ಇಷ್ಟ ಇಲ್ಲ ಅಂತಿದ್ದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ ಎಲ್ಲ ಇದ್ದರೆ ಅದನ್ನೆಲ್ಲ ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡ್ಕೊಳ್ಳೋಕ್ಕು. ಅದೇ ರೀತಿ ಮಾಡಿದರೂ ಅದು ಗರಂ ಮಸಾಲೆ ಪುಡಿ ನಿಮ್ಮ ಹತ್ರ ಇರಲಿಲ್ಲ ಅಂತ ಅಂದರೆ ಸ್ವಲ್ಪ ದಪ್ಪನೇ ಇತ್ತು. ಇನ್ನೊಂದು ಚೂರು ಇದಕ್ಕೆ ನೀರನ್ನು ಸೇರಿಸ್ಕೊತ ಇದ್ದೆ. ಕುದ್ಮೇಲೆ ಮತ್ತೊಂಚೂರು ದಪ್ಪ ಬತ್ತು, ಸ್ವಲ್ಪ ತಣ್ಣಗಾತ ಬಂದಂಗೆ ಮತ್ತು ದಪ್ಪ ಆತ ಬತ್ತು. ಹಾಗಾಗಿ ಒಂಚೂರು ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೆ. ಇದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊತ ಇದ್ದೆ. ಮತ್ತು ಇದಕ್ಕೆ ಹುಳಿಗೆ ನಾನಿಲ್ಲಿ ಆಮ್ಚೂರು ಪುಡಿಯನ್ನು ಉಪಯೋಗಿಸ್ತಾ ಇದ್ದೆ. ಆಮ್ಚೂರು ಪುಡಿ ಇಲ್ಲದೆ ಇದ್ದರೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋಕ್ಕು. ಹುಣಸೆಹಣ್ಣಿನ ರಸ ಒಂಚೂರು ಬದನ್ನ ಬದಲಾತು ಅಂದ್ಕೊಂಡು ಆಮ್ಚೂರು ಪುಡಿಯನ್ನು ಹಾಕ್ಕೊಂಡಿದ್ದೆ. ಸ್ವಲ್ಪ ಗರಂ ಮಸಾಲೆ ಪುಡಿ ಮತ್ತು ಪರಿಮಳಕ್ಕೆ ನಾನಿಲ್ಲಿ ಒಳ್ಳೆ ರುಚಿ ಕೊಡೋದು ಮ್ಯಾಗಿ ಮ್ಯಾಜಿಕ್ ಮಸಾಲ ಪುಡಿ ಸಿಕ್ಕತ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಈ ಗ್ರೇವಿ ತುಂಬಾ ಲಾಯ್ಕಾಯಿ ಬತ್ತು. ನೀವು ಮಾಡೋಷ್ಟೊತ್ತಿಗೆ ಇದೇ ರೀತಿ ಮ್ಯಾಗಿ ಮಸಾಲ ಹಾಕಿ ಕಾಣಿ. ಒಂಚೂರು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೆ ರುಚಿ ಬ್ಯಾಲೆನ್ಸಿಗೆ. ಎಲ್ಲ ಸರಿ ಮಾಡಿ ಮಿಕ್ಸ್ ಮಾಡಿ ಲಾಯಕ್ ಮಾಡಿ ಕುದಿಸಿದರೆ ರುಚಿ ರುಚಿಯಾದ ಗ್ರೇವಿ ತಯಾರಾಯ್ತು. ನೀವು ಇಷ್ಟೇ ಗ್ರೇವಿಯನ್ನು ಹೋಟ್ಲಿಗೆ ಹೋಗಿ ಆರ್ಡ್ರ್ ಮಾಡಿದರೆ ಏನಿಲ್ಲ ಅಂದರೂ 100, 200, 250 ರೂಪಾಯಿ ಕೊಡ್ತಿದ್ದೆ ಇಷ್ಟಕ್ಕೆ. ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೊಳ್ಳೋಕ್ಕೆ ಕಾಣಿ, ರುಚಿನೂ ಲಾಯಕ ಇರುತ್ತೆ. ಹೋಟೆಲ್ ರುಚಿಗಿಂತ ಇನ್ನೂ ಲಾಯಕ ಇರುತ್ತೆ ಅಂತ ಹೇಳೋಕ್ಕೆ. ಮನೇಲಿ ಮಾಡಿದ್ದು ಹೈಜೀನಿಕ ಇರುತ್ತೆ, ಲಾಯಕ ಇರುತ್ತೆ. ಖಂಡಿತ ಮನೇಲಿ ಮಾಡಿ ಕಾಣಿ. ಪರೋಟ ಎಲ್ಲ ಮಾಡಿದವಾಗ, ಚಪಾತಿ ಎಲ್ಲ ಮಾಡಿದವಾಗ ಸರಿ ಮಾಡಿ ಕುದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಕಟ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಬೆಂಕಿಯನ್ನು ಆಫ್ ಮಾಡಿದರೆ ನಮ್ಮ ವೆಜ್ ಮಿಕ್ಸ್ ಕೂರ್ಮ ಅಥವಾ ಗ್ರೇವಿ ತಯಾರಾಯಿತು. ಇದನ್ನು ಆಲೂಗಡ್ಡೆ ಪರೋಟ ಜೊತೆಗೆ ನಾನು ಸರ್ವ್ ಮಾಡ್ತಾ ಇದ್ದೆ. ಎಲ್ಲದನ್ನು ಒಟ್ಟಿಗೆ ತೋರಿಸ್ಕೊಂತ ಎಣಿಸಿದ್ದೆ, ಕಾರಣಾಂತರದಿಂದ ಸಪ್ರೇಟ್ ತೋರಿಸ್ತಾ ಇದ್ದೆ. ಇನ್ನೊಂದು ವಿಡಿಯೋದಲ್ಲಿ ಆಲೂ ಪರೋಟ ಯಾವ ರೀತಿ ಮಾಡೋದು ಅಂದ್ಕೊಂಡು ತೋರಿಸ್ತಾ ಇದ್ದೆ. ಇದೇ ರೀತಿ ಇನ್ನು ಹೊಸ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ.
ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ನಮಸ್ಕಾರ.